ಅಬ್ ಕಿ ಬಾರ್ 400 ಪಾರ್ ಅಂತ ಇರುವ ಎನ್ ಡಿ ಎದ ಘೋಷವಾಕ್ಯ ನಿಜ ಆಗುತ್ತೆ? ಏಕಾಂಗಿಯಾಗಿ 370 ದಾಟಬೇಕು ಅನ್ನುವ ಬಿಜೆಪಿಯವರ ಗೋಲ್ ರೀಚೇಬಲ್ ಇದೆಯಾ? ಅದಕ್ಕೆ ಉತ್ತರ ಕಂಡ್ಕೊಳ್ಬೇಕು ಅಂದ್ರೆ ಹಾಲಿ ಸಂಖ್ಯೆಗಳನ್ನು ಒಂದ್ಸಲ ತಿಳ್ಕೋಬೇಕು. ಏನಿದೆ ಎಕ್ಸಿಸ್ಟಿಂಗ್ ನಂಬರ್ಸ್ ಒಂದ್ಸಲ ಬನ್ನಿ ನೋಡೋಣ. 2014 ಚುನಾವಣೆ, ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದಂತಹ ಚುನಾವಣೆ, ಆ ಸಂದರ್ಭದಲ್ಲಿ ಬಿಜೆಪಿಯ ಘೋಷವಾಕ್ಯ ಇದ್ದದ್ದು 272 ಕ್ರಾಸ್ ಮಾಡಬೇಕು, ಮಿಷನ್ 272 ಅಂತ. ಮಿಷನ್ 272 ಏಕಾಂಗಿಯಾಗಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಗುರಿ. ಆ ಚುನಾವಣೆಯಲ್ಲಿ ಬಿಜೆಪಿ 31% ವೋಟ್ ಶೇರ್ ತಗೊಂಡಿತ್ತು. 2009 ಹೋಲಿಸಿದ್ರೆ 12% ಜಾಸ್ತಿ. ಕಾಂಗ್ರೆಸ್ 44 ಸ್ಥಾನ ಲೋಯೆಸ್ಟ್ ಎವರಿಗೆ ಬಂದರು. 2009 ಚುನಾವಣೆಗೆ ಹೋಲಿಸಿದ್ರೆ -162 ಆಯಿತು ಕಾಂಗ್ರೆಸ್, -162 ವೋಟ್ ಶೇರ್, 19%. 2009 ಹೋಲಿಸಿದ್ರೆ ಕಾಂಗ್ರೆಸ್ 10% ವೋಟ್ ಶೇರನ್ನು ಕಳ್ಕಂತು. ಇತರೆ 217 ಬಂದರು, ಇತರ ವೋಟ್ ಶೇರು 49%. ಅದು ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಗೊಂಡಂತಹ ಚುನಾವಣೆ. ಪ್ರಶಾಂತ್, ನಿಮಗೆಲ್ಲ ಗೊತ್ತು, ಒಂದು ದೊಡ್ಡ ಸಂಚಲನ ಆಗ್ಬಿಡ್ತು ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ತಕ್ಷಣ. ಆವಾಗ 272 ಗುರಿ ರೀಚ್ ಆದರು. 30 ನಂತರ ಸ್ವಂತ ಬಲದ ಮೇಲೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂಥದ್ದು. 2019 ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು, ಇನ್ನೂ ಇಂಪ್ರೂವ್ ಆಗೋದಕ್ಕೆ ಸ್ಕೋಪ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಅದೇ ನೋಡಿ, ಈಗ ಕೆಲ ರಾಜ್ಯಗಳಲ್ಲಿ 1-2 ಸೀಟ್ ಮಾತ್ರ ಬಿಟ್ಟು ಉಳಿದೆಲ್ಲವನ್ನು ಬಿಜೆಪಿ ಗೆದ್ದುಕೊಂಡಿದೆ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ, ಒಂದು ಸೀಟನ್ನು ಚಿಂದ್ವಾರದಲ್ಲಿ ಕಮಲ್ನಾಥ್ ಪುತ್ರ ಗೆದ್ದುಕೊಂಡ್ರು. ಛತ್ತೀಸ್ಗಢದಲ್ಲಿ ಒಂದು ಸೀಟನ್ನು ಕಾಂಗ್ರೆಸ್ ಗೆದ್ದುಕೊಂಡ್ತು. ಅದೇ ರೀತಿ ರಾಜಸ್ಥಾನದಲ್ಲಿ 2 ಬಿಜೆಪಿ ಸ್ವೀಪ್ ಮಾಡಿತು. ಎಸ್, ಗುಜರಾತ್ನಲ್ಲಿ 2 ಬಿಜೆಪಿ ಸ್ವೀಪ್ ಮಾಡಿತು. ಮಹಾರಾಷ್ಟ್ರದಲ್ಲಿ 6 ಬಿಟ್ಟರೆ ಎಲ್ಲವನ್ನ ಬಿಜೆಪಿ ಸ್ವೀಪ್ ಮಾಡಿತು, ಶಿವಸೇನೆ ಇಬ್ಬರು ಸೇರಿ. ದಿಲ್ಲಿಯಲ್ಲಿ 7 ಬಿಜೆಪಿ ಸ್ವೀಪ್ ಮಾಡಿತು. ಕರ್ನಾಟಕದಲ್ಲಿ ಅನ್ಪ್ರೆಸಿಡೆಂಟೆಡ್, ಬಿಜೆಪಿ ಎಂದು 25 ಸೀಟ್ಗಳನ್ನು ಇಲ್ಲಿ ಗೆದ್ದಿರಲಿಲ್ಲ. ಅಂದರೆ ಹಿಂದೆ ಕಾಂಗ್ರೆಸ್ ಗೆದ್ದಿತ್ತು ಅನ್ನೋದು ಬಿಟ್ಟರೆ ಬಿಜೆಪಿ 28 ಗೆದ್ದಿರಲಿಲ್ಲ, 25 ಸೀಟ್ಗಳನ್ನು ಗೆದ್ದುಕೊಂಡು. ನಾವು ಕರ್ನಾಟಕದ್ದು ನಾವು ಸಪ್ರೇಟಾಗಿ ಚರ್ಚೆ ಮಾಡೋಣ. ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಗೊಂಡಂಥ 2014 ಚುನಾವಣೆ 2009 ಹೋಲಿಸಿದ್ರೆ 3 ಆಯಿತು ಬಿಜೆಪಿಗೆ, 3 ಆಗಿತ್ತು. ಬಿಕಾಸ್ ಕಾಂಗ್ರೆಸ್ 2013 ಅಧಿಕಾರವನ್ನು ಪಡೆದಿತ್ತು. ಎಸ್, ಆದರೆ ನನಗನ್ಸುತ್ತೆ ನೋಡಿ, ಪ್ರಶ್ನೆ ಇರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ, ಅಂದರೆ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ. ದಕ್ಷಿಣ ಭಾರತದಲ್ಲಿ ಸುಮ್ಮನೆ 130 ಸೀಟ್ಗಳು ಬರ್ತವೆ, ಇಲ್ಲಿ 28, ಅಲ್ಲಿ 17, ತೆಲಂಗಾಣ 25, ಆಂಧ್ರ ಪ್ರದೇಶ 40, ಕೇರಳ 20, ಕೇರಳ 42, ತಮಿಳ್ನಾಡು. ಸೊ ಈ 130 ಕಳೆದ ಬಾರಿ ಬಿಜೆಪಿ 29 ಪಡೆದಿತ್ತು. ಒಂದು ವೇಳೆ ಬಿಜೆಪಿ ಹೇಳ್ತಾ ಇರುವ 370 ಕ್ರಾಸ್ ಮಾಡಬೇಕಾದ್ರೆ ಬಿಜೆಪಿಲಿ ಏನು ಮಾಡ್ತಾ ಇದೆ, 130 ಅದು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರು 84 ಸೀಟ್ಗಳನ್ನು ಮಾರ್ಕ್ ಮಾಡಿದ್ದಾರೆ. ಆ 84 ಸೀಟ್ಗಳಲ್ಲಿ ಪ್ರಯತ್ನ ನಡೀತಾ ಇದೆ. 84 ಸೀಟ್ಗಳಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದರೂ ಗೆಲ್ಲಬೇಕು ಅಂದ್ರೆ 84 ಅರ್ಧ ಎಷ್ಟಾಯಿತು, 42 ಆಯಿತು. ಅಂದರೆ ಇನ್ನೂ ಈಗ ಸುಮಾರು 13 ಸೀಟ್ಗಳನ್ನು ಬಿಜೆಪಿ ಇಲ್ಲಿ ಗೆಲ್ಲಬೇಕು, 13, 15, 20 ಸೀಟ್ಗಳನ್ನು. ಆ ಸೀಟ್ಗಳು ಎಲ್ಲಿವೆ ಅಂತಕ್ಕಂಥ ನೋಡ್ಲಿಕ್ಕೆ ಹೋದಾಗ ಕೇರಳದಲ್ಲಿ ತಿರುವನಂತಪುರಂ, ತ್ರಿಶೂರ್, ಈ 2 ಸೀಟ್ ಬಿಟ್ಟರೆ ಬಿಜೆಪಿ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡುವಂಥ ಕ್ಷೇತ್ರಗಳು ಕಾಣ್ತಾ ಇಲ್ಲ. ತಮಿಳ್ನಾಡಿನಲ್ಲಿ ನೋಡಿ, ಕನ್ಯಾಕುಮಾರಿ ಬಿಜೆಪಿಯ ಪೊನ್ನಂ ರಾಧಾಕೃಷ್ಣನ್ ಗೆಲ್ತಾ ಇದ್ರು, ಈ ಬಾರಿ ಬಹುತೇಕ ಅಲ್ಲಿ ಕೇಂದ್ರ ಸಚಿವರೊಬ್ಬರನ್ನು ಕಳಿಸಲಾಗತ್ತೆ ಅಂತಕ್ಕಂಥ ಮಾತಿದೆ. ಕನ್ಯಾಕುಮಾರಿ ಬಿಟ್ಟರೆ ಬೇರೆ ಕ್ಷೇತ್ರಗಳಲ್ಲಿ AIADMKಯ ಜೊತೆ ಇಲ್ಲದೆ ಬಿಜೆಪಿ ಅದನ್ನು ಕನ್ವರ್ಟ್ ಮಾಡಿ ನೋಡಿ, 22 ವೋಟ್ ಪರ್ಸೆಂಟ್ ಈಸ್ ಓಕೆ, ನೀವು ಗೆಲ್ಲಬೇಕಾದ್ರೆ ಯು ನೀಡ್ ಟು ಗೆಟ್ 40-42% ಟ್ರಾಂಗ್ಯುಲರ್ ಫೈಟಲ್ಲಿ. ಕರೆಕ್ಟ್ ಕರೆಕ್ಟ್. ಅಷ್ಟು ವೋಟ್ ಬಿಜೆಪಿ ಎಲ್ಲಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಪ್ರಶ್ನಾರ್ಥ. ರಮೇಶ್ ಬಾಬು ಅವರು, ಗೆಲ್ಲುವ ಕಾನ್ಫಿಡೆನ್ಸ್ ಅಷ್ಟಿದ್ರೆ ಯಾಕೆ ಆ ಪಕ್ಷ ಈ ಪಕ್ಷ ಅಂತ ಎಲ್ಲರೂ ಕರ್ಕತ್ತಿದ್ದಾರೆ ಅಂತ. ತಮಿಳ್ನಾಡಲ್ಲಿ ಉಂಟಾಗಿದೆ ಹಳೆಯ ಮೈತ್ರಿ AIDMKನ ಬಿಟ್ಟು ಚುನಾವಣೆಗೆ ಹೋಗ್ತಾ ಇದ್ದಾರೆ ಈ ಸಲ. ಅಲ್ಲ, ನನಗನ್ಸುತ್ತೆ ಅದನ್ನು ತೆಗೆದುಕೊಳ್ಳುವ ಮುಖ್ಯ ಕಾರಣ
ಈಗ ಆಂಧ್ರದಲ್ಲಿ ಬಿಜೆಪಿಗೆ ಸೀಟೇ ಇಲ್ಲ. ಎಸ್, ಟಿ ಡಿ ಪಿ ಜೊತೆಗೆ ಹೋದರೆ ಎರಡೋ ಮೂರೋ ಸೀಟ್ಗಳನ್ನು ಗೆಲ್ಲಬಹುದು ಅನ್ನೋ ಕಾರಣಕ್ಕೋಸ್ಕರ ಬಿಹಾರದಲ್ಲಿ ಒಂದು ಟ್ಯಾಕ್ಟಿಕಲ್ ಅಲೈನ್ಸನ್ನು ಮಾಡ್ಕೊಳ್ಳಾಯಿತು. ನಿತೀಶ್ ಕುಮಾರ್ ಬಂದರೆ ನಿತೀಶ್ ಲಾಲು ಮತ್ತು ಕಾಂಗ್ರೆಸ್ ಫಾರ್ಮಿಡೇಬಲ್ ಅಲೈನ್ಸ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಿತೀಶ್ರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಲಿ. ಎಸ್, ಮಹಾರಾಷ್ಟ್ರದಲ್ಲಿ ಬರೀ ಏಕನಾಥ್ ಶಿಂದೆ ಬಿಜೆಪಿ ಆದರೆ ಇಬ್ಬರ ವೋಟ್ ಶೇರ್ ನೋಡಿದರೆ 37-38% ಬರುತ್ತೆ. ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಸೇರಿದರೆ 40 ದಾಟುತ್ತೆ ಅಂತಕ್ಕಂಥದ್ದು ಯಾವಾಗ ಒಂದ್ಸಲ ಎಕ್ಸಿಸ್ಟಿಂಗ್ ನಂಬರ್ಸ್ ಹೇಳೋಣ, ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.